ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಇವತ್ತು ಜಾತ್ರೆ ಹೆಂಗೆ ಜಾತ್ರೆ ಸಿಸಮ ಹಾಕೊಂಬಂದ್ಬಿಟ್ಟಿನಿ. ಒಣ ತಿಂಡಿ ನೊಣ ಕಡ್ದಂಗೆ ಸುಳಿ ಮಗ ನಾವು ನಾವು ಡ್ರೀಮ್ ಲೆವೆನ್ ನಮ್ಮ ಕರ್ನಾಟಕದಾಗ ಬ್ಯಾನ್ ಮಾಡಿಬಿಟ್ರು. ಯಾರೋ ನಮ್ಮ ಕರ್ನಾಟಕ ಸರ್ಕಾರ ನಾವು ಅವ್ರಿಗೆ ಸೆಲ್ಟ್ ಹೊಡ್ಲೇಬೇಕಲ್ರಿ. ಯಾಕಂದ್ರೆ ಮಂದಿಗೆ ಚೂತೆ ಮಾಡತ್ತೀರಿ ಈ ಸುಳಿ ಮಕ್ಕಳು. ನಾವು ರೊಕ್ಕ ಗಳಿಸ್ರಿ ಅದನ್ನು ಗಳಿಸ್ರಿ ಅಂತೇಳಿ ಹಾಪ್ ಮಾಡತ್ತೀರಿ ತಿಳಿ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಇವತ್ತು ನಮ್ದು ಐ ಪಿ ಎಲ್ನ ಫೈನಲ್ ಮ್ಯಾಚ್ ಐತಿ, ಚೆನ್ನೈ ಮತ್ತು ಕಲ್ಕತ್ತಾ. ಕಲ್ಕತ್ತಾ ಆಲ್ರೆಡಿ ಎರಡು ಕಪ್ ಗೆದ್ದಾರ, ಇವರು ಮೂರು ಗೆದ್ದಾರ. ಕಪ್ ಗೆಲ್ಲಾರ್ದವ್ರು ಅಂದ್ರೆ ಅದ ಒಂದು ಎರಡು ಟೀಮ್, ಅದ್ರಾಗ ನಮ್ದು ಒಂದು ಆರ್ ಸಿ ಬಿ ಐತಿ. ನಾವು ಮುಂದಿನ ವರ್ಷ ಅಂತೂ ಕಪ್ ಗೆಲ್ತೀವಿ ಅಥವಾ ಗೊತ್ತಿಲ್ಲ, ಅದು ಯಾವಾಗ ಗೆಲ್ತೀವೋ ಅದ್ರ ಬಿಟ್ಟಿದ್ದು ಮಾತು. ನಾವೆಂದೂ ಅವ್ರಿಗೆ ಅವಸರನೂ ಮಾಡಿಲ್ಲ, ಏನೇ ಕಾಲಿ ಒಟ್ಟು ಈ ಸಲ ಕಪ್ ನಮ್ದ ನಾವು ಅಂತೀವಿ. ಈ ಮಾತು ಕೇಳಿದಾಗ ಪ್ರತಿ ಸಲ ಹೆಟ್ರಸ್ ಮುಕ್ಕಳಾಗ ಉರಿತೈತಿ. ಹಾಂ, ಅವ್ರು ಉರಿಲಿ, ಅವ್ರ ಕುಂಡಿ ಏನು ತೊಂದರೆ ಇಲ್ಲ. ಇವತ್ತು ಕಲ್ಕತ್ತಾ ಮತ್ತು ಚೆನ್ನೈ ಮ್ಯಾಚ್ ಐತಿ, ಯಾರು ಗೆಲ್ತಾರ ಅನ್ನೋ ಒಂದು ಕಾತುರ ಐತಿ ನೋಡೋಣ. ಯಾಕಂದ್ರೆ ಎರಡು ಬಲಿಷ್ಠ ತಂಡಗಳು ಅದಾವೆ. ನಿಮ್ಮ ಫೇವ್ರೆಟ್ ಟೀಮ್ ಯಾವ್ದು ಅನ್ನೋದು ನೀವು ಕಮೆಂಟ್ ಮಾಡಿರಿ. ಯಾರು ಈ ಸಲ ಕಪ್ ಗೆಲ್ತಾರ ಅನ್ನೋದು ನೀವು ಸುದಕ ಕಮೆಂಟ್ ಮಾಡಿರಿ. ನೋಡ್ರಿ, ಡ್ರೀಮ್ ಲೆವೆನ್ ಒಂದು ಅಪ್ಲಿಕೇಶನ್ ಇತ್ತು, ಈಗಲೂ ಐತಿ, ಬೇರೆ ರಾಜ್ಯಗಳಲ್ಲಿ ಇರ್ಬೋದು. ಆದರೂ ತೆಲಂಗಾಣ ಏನೋ ಆಂಧ್ರದಾಗ ಏನೋ ಇಲ್ಲ ಅಂತ ನಂಗೆ ಗೊತ್ತಿಲ್ಲ, ಅಲ್ಲಿ ಬಗ್ಗೆ ಗೊತ್ತಿಲ್ಲ. ಬಟ್ ಕರ್ನಾಟಕದಾಗ ಈ ಏನು ಆನ್ಲೈನ್ ಅಪ್ಲಿಕೇಶನ್ ಇತ್ತು ಅಲ್ರಿ, ಈ ಸಾಕಷ್ಟು ಮಂದಿ ಅದ್ರ ಬಗ್ಗೆ ಪ್ರಮೋಷನು ಮಾಡ್ತಿದ್ರು. ಈ ರೀಲ್ಸ್ ಒಳಗೆ ಇನ್ಸ್ಟಾಗ್ರಾಮ್ ಒಳಗೆ ರೊಕ್ಕ ಹಾಕ್ರಿ ರೊಕ್ಕ ಗಳಿದ್ರೆ ಮಾಡಿ ತಲೆ ಬೋಳ್ಸಕ್ಕೆ ಇವು ನಮ್ಮ ಅಪ್ಲಿಕೇಶನ್ ಹುಟ್ಟುಬಿಟ್ಟಿದ್ದು. ನೋಡ್ರಿ, ಡ್ರೀಮ್ ಲೆವೆನ್ ಒಂದು ಅದ್ರಾಗೇನೋ ಪ್ರತಿ ಮ್ಯಾಚಾಗ ಒಬ್ಬ ಕೋಟಿ ಗೆಲ್ತಾನೆ. ಎಲ್ಲಾದರೂ ಮಂಗ್ಯ ಸುಳಿ ಮಕ್ಕಳೇ ಅವರು. ಒಂದು ರೂಪಾಯಿ ನೋಡ್ರಿ, ಒಂದು ಯಾವನ ಒಂದು ಎರಡು ಲಕ್ಷ ರೂಪಾಯಿ ಎಲ್ಲೋ ಗೆದ್ದ ಅಂದ್ರೆ ಅವ ದೊಡ್ಡ ಪೇಪರ್ದ ಸುದ್ದಿ ಆಗ್ಬಿಡ್ತಾನ್ರಿ. ಒಂದು ಮ್ಯಾಚ್ ಒಂದು ಕೋಟಿ ರೂಪಾಯಿ ಗೆಲ್ತಾನಂತ, ಒಂದು 48 ರೂಪಾಯಿ ಹಾಕೋದಂತ, ಟೀಮ್ ಮಾಡೋದಂತ, ಅವ್ನಿಗೆ ಕ್ಯಾಪ್ಟನ್ ಮಾಡೋದಂತ. ಈ ಕಡೆ ಹೊಯ್ಕೋತಿರ್ತಾವ ಇವು ಫ್ಯಾನ್ಸ್ಗಳು, ಹೇಟರ್ಸ್ಗಳು. ನಮ್ಮ ಫೇವ್ರೇಟ್ ಕ್ಯಾಪ್ಟನ್ ಅವ ನಮ್ದು, ಅವನೇ ಕ್ಯಾಪ್ಟನ್ ಮಾಡಿರೋಂಗಿಲ್ಲ ಅವರು ಡ್ರೀಮ್ ಲೆವೆನ್ದಾಗ. ಯಾಕಂದ್ರೆ ಕೆಲಸ ಹಂಗಲ್ಲ, ಡ್ರೀಮ್ ಲೆವೆನೇ ಬೇರೆ. ಈ ಮತ್ತು ಕೆಲವರು ಅಂತಾರ ಈ ಐ ಪಿ ಎಲ್ದಾಗ ಮ್ಯಾಚ್ ಸೋಲಾಗುತ್ತೆ ಅಂದ್ರೆ ಟೀಮ್ಗಳು. ನಾವು ಡ್ರೀಮ್ ಲೆವೆನ್ ಆಟ್ರಿ, ಸುಳಿ ಮಕ್ಕಳು ಅವರೇ ಆಟ ಆಡ್ಸರ್. ಯಾರು ಆಡ್ರಸ್ಸರ್ ಯಾರಿಗೆ ಗೊತ್ತೋ, ನಾವು ದರಿದ್ರ ಸುಳಿ ಮಕ್ಕಳು. ಅವನ ಡ್ರೀಮ್ ಲೆವೆನ್ ಅಂತ ಮಂದಿಗೆ ಹಾಪ್ ಮಾಡ್ಲಾತ್ತಾರ. ಆ 48 ರೂಪಾಯಿ ಟೀಮ್ ಮಾಡೋದಂತ, ಅಲ್ಲಿ ಕ್ಯಾಪ್ಟನ್ ಮಾಡೋದಂತ. ನಾವು ಮ್ಯಾಚ್ ಟೆನ್ಷನ್ ಅದು ಬೇರೆ ಕಣೆ, ಈ ಸುಳಿ ಮಗಂದ ಟೆನ್ಷನ್ ಬೇರೆ ಕಣೆ. 48 ರೂಪಾಯಿ ಹಾಕ್ತೀವಿ ನಾ, ಅಯ್ಯಪ್ಪ 1 ಕೋಟಿ ರೂಪಾಯಿ ಗೆಲ್ತೀನಪ್ಪ, ಅಲ್ಲಿ ಒಂದು ಪ್ಲಾಟ್ ತೊಗೋಬೇಕು, ಅಲ್ಲಿ ಮನೆ ತೊಗೋಬೇಕು, ನನ್ನ ಹುಡುಗಿ ಸೆಟ್ಲ್ ಮಾಡಿ. ಈ ಥರದೆಲ್ಲ ಕನಸುಗಳು ಉದ್ಭವ ಆಗ್ಬಿಟ್ಟಿರ್ತಾವ ತಲೆಯಾಗ್ರಿ. ಯಾಕಂದ್ರೆ 1 ಕೋಟಿ ರೂಪಾಯಿ ಗೆಲ್ತೀವಿ ಅಂತ ತಲೆಯಾಗ ಬಂದ್ಬಿಟ್ಟಿರ್ತೈತೆ ಅದು. ಲಾಸ್ಟಿಗೆ ಮ್ಯಾಚ್ ಮುಗ್ದಂಗೆ ಹೆಂಗಾಗ್ತೈತೆ ಅಂದ್ರೆ ದೇವ್ರಿಗೆ ಬಿಡ್ಕೊಳಕ್ಕೆ ಚಲೋ ಆಗ್ತಾನೆ. ಯಪ್ಪ ದೇವ್ರೆ 1 ಕೋಟಿ ರೂಪಾಯಿ ಹೊಯ್ಕೋತಲೆ, ನಾ ಹಾಕಿದ 48 ರೂಪಾಯಿ ಬಂದ್ರೆ ಸಾಕಪ್ಪ ಅನ್ನೋ ಒಂದು ವಿಚಾರಕ್ಕೆ ಬಂದ್ಬಿಟ್ಟಿರ್ತಾನೆ ರೀ. ಮಂದಿಗೆ ಹಾಪ್ ಮಾಡಾತ್ತಾರೆ. ಎಷ್ಟೋ ಜನ ಈ ಅಪ್ಲಿಕೇಶನ್ನಿಂದ ಮತ್ತು ಈ ಐ ಪಿ ಎಲ್ ಜೂಜಿಂದ ತಮ್ಮ ಒಂದು ಸಂಸಾರ ಕೆಡಿಸ್ಕೊಂಡಾರ, ತಮ್ಮ ಒಂದು ಪವಿತ್ರ ಏನತ್ತಾರ ಒಂದು ಸುಂದರವಾದ ಜೀವನವನ್ನೇ ಸತ್ಯಾನಾಶ ಮಾಡ್ಕೊಂಡ್ಬಿಟ್ಟಾರ. ನಾನು ಕರ್ನಾಟಕ ಸರ್ಕಾರಕ್ಕೆ ನಾವು ಥ್ಯಾಂಕ್ಸ್ ಹೇಳೇಬೇಕು. ಯಾಕಂದ್ರೆ ಎಷ್ಟೋ ಜನ ಹಾಳಾಗ್ಬಿಟ್ಟಿದ್ರು, ಇನ್ನೂ ಎಷ್ಟು ಜನ ಹಾಳಾಗ್ತಿದ್ರು ಯಾರಿಗೆ ಗೊತ್ತು. ಅದಕ್ಕೆ ಈ ಅಪ್ಲಿಕೇಶನನ್ನು ಬ್ಯಾನ್ ಮಾಡ್ಯಾರ. ಒಟ್ಟು ಬ್ಯಾನ್ ಮಾಡಿದ್ದಕ್ಕೂ ಒಂಥರ ಚಲೋ ಆಗೈತೆ. ನಾನು ನೋಡ್ರಿ ಒಂದು ಹೇಳ್ತೀನಿ, ಈ ಐ ಪಿ ಎಲ್ ಅಂತ ಬಂದಾಗ ನಾವು ಅದನ್ನು ಕೇವಲ ಮನೋರಂಜನೆಗಾಗಿ ತೋಳೋದು ಭಾಳ ಉತ್ತಮ. ನಾನು ಕೇವಲ ಮನೋರಂಜನೆಗಾಗಿ ಮಾತ್ರ ಈ ವಿಡಿಯೋಗಳನ್ನು ನಾನು ಮಾಡೋದು. ನಾವು ಏನು ಮಾಡಿಬಿಡ್ತೀವಿ, ಐ ಪಿ ಎಲ್ ಬರೋಣ, ಏನೋ ಲಕ್ಷ ಗಟ್ಟಲೆ ಕಳಿಸ್ಬಿಡ್ತೀವಿ, ಶಾರ್ಟ್ಕಟ್ ದಾರಿ ಹುಡುಕ್ಬಿಡ್ತೀವಲ್ರ ನಾವು ಗಜಗನೆ. ಶಾರ್ಟ್ಕಟ್ ದಾರಿ ಹಿಂಗೆ ಶಾರ್ಟ್ಕಟ್ ಕೆಲಸ ಆಗಂಗಿಲ್ಲ. ಮರ ಬೆವರು ಸುರಿತು ದುಡ್ದಿದ ರೊಕ್ಕನೇ ನಾವನ್ನ ಕೈ ಹತ್ತಂಗಿಲ್ಲ, ಹೊಟ್ಟೆ ತುಂಬಂಗಿಲ್ಲ. ನೋಡಿ ಅಂಥ ಒಂದು ಪ್ರಸಂಗದಾಗಿನ ಹರಾಮಿ ರೊಕ್ಕ ಅದು ಹೆಂಗೆ ನಮ್ಮ ಜೀವನ ರೂಪಿಸ್ತೈತಿ ಹೇಳಿ ನೋಡ್ರಿ. ಅವೆಲ್ಲ ಕೆಲಸ ಆಗಂಗಿಲ್ಲ. ಇವು ಏನು ಮಾಡ್ಯಾರಲ್ಲ ಸರ್ಕಾರ ಬ್ಯಾನ, ಅದು ಭಾಳ ಚಲೋ ಮಾಡ್ಯಾರ. ಎಷ್ಟೋ ಜನ ತಮ್ಮ ಒಂದು ಹಾಳು ಮಾಡ್ಕೊಂಬಿಟ್ರೆ, ಎಷ್ಟೋ ಜನ ಊರು ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಈ ಐ ಪಿ ಎಲ್ ಬಂದ್ರೆ ಭಾಗ ಸಾಕು, ಎದಕ್ಕೆ ಬರ್ತದೆ ಸುಳಿ ಮಗಂದ ಐ ಪಿ ಎಲ್ ಅಂತ ಮನ್ಯಾನ ಹೆಣ್ಮಕ್ಕಳು ನಮ್ಮ ಹೆಸರಲ್ಲೇ ಹೊಯ್ಕೋತಾರೆ. ಯಾಕಂದ್ರೆ ಈ ಬೆಟ್ಟಿಂಗ್ ಆಡೋರ್ಲಿಂದ ಹೊಯ್ಕೋತಾರೆ. ಅದಕ್ಕೆ ನಾನು ಏನು ಹೇಳ್ತೀನಿ, ಬೆಟ್ಟಿಂಗನ್ನು ಆಡಬೇಡ್ರಿ. ಈ ಏನು ಅಪ್ಲಿಕೇಶನ್ ಬಂದ್ ಮಾಡ್ಯಾರ ಚಲೋ ಆಗೈತಿ. ಮುಂದಿನ ದಿನಗಳಲ್ಲಿ ಅವನವನ ಅಲ್ಲಿ ಇಲ್ಲಿ ಅವನು ಈ ಬೆಟ್ಟಿಂಗ್ ಆಡ್ತಿರ್ತಾರಲ್ಲ, ಅದನ್ನು ಸ್ವಲ್ಪ ಬಂದ್ ಮಾಡಿದ್ರೆ ಚಲೋ ಆಗ್ತೈತಿ. ಯಾಕಂದ್ರೆ ಸಾಕಷ್ಟು ಕುಟುಂಬಗಳು ಉಳಿತಾವು. ಸಣ್ಣ ಸಣ್ಣ ವಯಸ್ಸು ರೀ, ಸಣ್ಣ ಸಣ್ಣ ವಯಸ್ಸ, 20-22 ವಯಸ್ಸು, ಒಮ್ಮೆ ಕೋಟ್ಯಾನ್ ರೂಪಾಯಿನ ಗಳಿಸ್ಬಿಡ್ತೇನೆ ಅನ್ನೋ ವಿಚಾರಕ್ಕೆ ಅವ್ರ ಪಾಪ ಬೆಟ್ಟಿಂಗ್ ಆಡಿಬಿಡ್ತಾರೆ. ದಂಡ ಎತ್ತಂಗಲ್ರಿ, ಜೀವನ ದಂಡ ಎತ್ತಂಗಲ್ಲ, ಪಾಪ ಓಡಿ ಹೋಗ್ಬಿಡ್ತಾವೆ. ಚಲೋ ಸಂಸಾರ ಜೀವನ ಅವ್ವ ಅಪ್ಪ ರೂಪಿಸಿದ ಜೀವನ ಹಾಳು ಮಾಡಿಕೊಂಡು ಹೋಗ್ತಾವ ಕಡಪ್ಪ. ಅವರಿಗೆ ಗುರುತು ಪರಿಚಯ ಇಲ್ಲ, ಊರಿಗೆ ಹೋಗಿ ಪನ್ನಲ್ಲೆಲ್ಲ ಆಗುವಂಥ ಪ್ರಸಂಗ ಭಾಳ ಬರ್ತಾವೆ ನೋಡಿರಿ. ಇದ್ರ ಬಗ್ಗೆ ನಾನು ದೊಡ್ಡದಾಗಿ ಫಿಲಾಸಫಿಗೆ ಹೇಳ್ದಂಗೆ ನಿಮ್ಗೆ ಅನಿಸ್ಲಾತೈತೆ. ಯಾಕಂದರೆ ನಾನು ಇದನ್ನು ಫಿಲಾಸಫಿಗೆ ಅಂತ ಏನಿಲ್ಲ ಅನಿಸಿದ್ದನ್ನು ಹೇಳಿನಿ. ಇವೆಲ್ಲ ಇವನ ಅಪ್ಲಿಕೇಶನ್ ಅದಲ್ರಿ, ಇವರ ಮಂದಿಗೆ ತಿಳಿ ಹಾಪ್ ಮಾಡೋಕೆ ಹುಟ್ಟಾವಿ ಹೂ ಸುಳೆ ಮಗನ ಅಪ್ಲಿಕೇಶನ್. ದಯವಿಟ್ಟು ಯಾರೂ ಕೂಡ ಮೋಸ ಆಗಿ ಒಂದು ಏನೋ 1 ಕೋಟಿ ರೂಪಾಯಿ ಗೆಲ್ತೀನಿ ಅಂತೇಳಿ ಅದಕ್ಕೆ ಒಂದು ಆಸೆಗೆ ಬಿದ್ದು ಆಡೋಕೆ ಹೋಗ್ಬೇಡ್ರಿ ಅಂತ ನಾನು ಹೇಳ್ತೇನೆ ಅಷ್ಟೇ ರೀ. ನಾನಂತೂ ಡ್ರೀಮ್ ಲೆವೆನ್ ಆಡಿಲ್ಲ, ಇವು ಆಗೋದಲ್ಲ ಹೋಗೋದಲ್ಲ ಇವು ಸುಳಿ ಮಗು ನೀವೆಲ್ಲ. ಅದಕ್ಕೆ ದಯವಿಟ್ಟು ಯಾರೂ ಬೆಟ್ಟಿಂಗ್ ಅದು ಆಡಬೇಡ್ರಿ. ಇದು ಐ ಪಿ ಎಲ್ ಅಂತೂ ಹೋಯ್ತು ಇವತ್ತು, ಈಗ ಫೈನಲ್ ಯಾರು ಗೆಲ್ತಾರೆ ಗೊತ್ತಿಲ್ಲ. ನಾವೆಲ್ಲ ಅಂತಿರ್ತೀವಿ ಎದಕ್ಕೆ ಮ್ಯಾಚ್ ಬಗ್ಗೆ ಹೋಯ್ಕೋತೇವೆ, ಹುಚ್ಚುಳಿ ಮಗನ ಅಂತ ನನಗೆ ಅಂತಾರೆ. ಅವ್ರಿಗೆ ಗೆದ್ರು ರೊಕ್ಕ, ಸೋತ್ರ ರೊಕ್ಕ,
ಯಾರಿಗೆ ಆ ಸುಳಿ ಮಗ್ನ ರಾಕ್ಷಿ ಇಲ್ಲ ರೀ, ನಾವು ನೋಡ್ರಿ ಜಸ್ಟ್ ಎಂಟರ್ಟೈನ್ಮೆಂಟ್ ಸಂಬಂಧ ಮ್ಯಾಚ್ಗಳನ್ನು ನೋಡ್ತೀವಿ, ಅದ್ರ ಬಗ್ಗೆ ಅಷ್ಟೇ ನಾವು ಮಾತಾಡ್ತೀವಿ. ಯಾವನಿಗೆ ರಾಕ್ರೆ ಬರಲಿ ಹೈಕೋತರೋ ನಮಗೆ ಅನ್ಸಿದ್ ನಾವು ಹೇಳ್ತಿರ್ತೀವಿ. ಹೌದ್ರೆ ಹಂಗ ನೆಕ್ಸ್ಟ್ ವಿಡಿಯೋದಾಗ ನಮ್ಮ ಬಾಯ್ ಮತ್ತೆ ಭೇಟಿ ಆಗೋಣ್ರಿ. ನಾ ಇದ್ದಿದ್ದನ್ನು ಹೇಳಿನ್ರಿ ಸರ, ನಿಮಗೇನ್ರಿ ಅದನ್ನು ತಪ್ಪು ಅನ್ಸಿದ್ರೆ ನಾವೇನು ಮಾಡಕ್ ಬರಂಗಿಲ್ಲರಿ. ನಿಮಗೇನು ಅನಿಸ್ತೈತಿ ಈ ಅಪ್ಲಿಕೇಶನ್ ಬಗ್ಗೆ ನೀವು ಕಮೆಂಟ್ ಮಾಡಿರಿ, ಮತ್ತು ಇವತ್ತು ಯಾವ್ದು ಫೈನಲ್ ಗೆಲ್ತದೆ ಅನ್ನೋ ಕಮೆಂಟ್ ಮಾಡಿರಿ. ಮತ್ತು ಸಿಗೋ ನಾವೆಲ್ಲ ಓಡೋಕೇನ್ರಿ. ಮತ್ತು ಕಪ್ಪ ಮುಂದಿನ ಸಲ ನಮ್ದೈತೆ ಗೊತ್ತೈತಲ್ಲ ನಿಮಗೆ, ಅದನ್ನು ರೆಡಿ ಮಾಡ್ಲತ್ತಾರ ಈಗ ಆಲ್ರೆಡಿ ಕಪ್ಪ. ಈಗ ಐ ಪಿ ಎಲ್ ಮತ್ತು ಈಗ RCB ಕೊಡ್ಲತ್ತಲ್ಲ ಮುಂದಿನ ವರ್ಷ, ಅದನ್ನು ಕಪ್ ಏನೋ ಸ್ವಲ್ಪ ಬೇರೆ ಥರ ರೆಡಿ ಮಾಡ್ಲತ್ತಾರ ನೋಡ್ರಿ. 8 ಟೀಮ್ ಇದ್ದಾಗ ಕಪ್ ಗೆಲ್ಲೋದು ಬೇರೆ ಇದೆ, ಈಗ ನೆಕ್ಸ್ಟ್ 10 ಟೀಮ್ ಬರೋದು, ಈ 10 ಟೀಮ್ಗಳ ನಡುವೆ ಕಪ್ ಗೆಲ್ಲೋದು ಇತ್ತಲ್ಲ ಅದಕ್ಕೆ ಆತಾರ ಅವ್ನು ನಮ್ಗೆ ತಿಂಡಿ ಅಂತೇಳಿ ನೋಡೋಣ. ನೆಕ್ಸ್ಟ್ ಅಂತೂ ನಮ್ದೇ ಐತಿ, ಮತ್ತು ಭೇಟಿ ಆಗೋಣ ಸರ. ನಮಸ್ಕಾರ.